ಸರ್, ನಿಮ್ಮದು ಫೇಸ್ಬುಕ್ಕಲ್ಲಿ ಲೈವು ವೀಡಿಯೋಸು ಏನು ನನಗೆ ಅಪ್ಡೇಟ್ ಆಗ್ತಿಲ್ಲ, ಬಟ್ ರೀಸನ್ ಗೊತ್ತಿಲ್ಲ. ನೀವೇನಾದರೂ ಬ್ಲಾಕ್ ಮಾಡಿದರೆ ಏನಂತನೂ ಗೊತ್ತಿಲ್ಲ. ಬ್ಲಾಕ್ ಮಾಡಿದರೆ ಪ್ರೊಫೈಲ್ ಓಪನ್ ಆಗಲ್ಲ, ಬಟ್ ಆಗುತ್ತೆ. ಬಟ್ ಮೊದಲು ಬರ್ತಿತ್ತು, ಈಗ ಬರ್ತಿಲ್ಲ. ನಾನಾಗೆ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕೆ ಅಂಥೇಳಿ ನನಗೆ ಗೊತ್ತಿಲ್ಲ. ನಾನೊಂದು ಕಮೆಂಟ್ ಹಾಕಿದ್ದೆ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು, ಅದಕ್ಕೇನಾದರೂ ಈ ರೀತಿ ಆಯ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ವಿಷಯ, ಕಿಚ್ಚ ಸುದೀಪ್ ಬಗ್ಗೆ ಹಾಕಿದ್ರಿ ನೀವು. ಒಳ್ಳೆ ಕೆಲಸನೇ ಮಾಡಿದ್ರಿ, ಬಟ್ ಆದರೆ ಅವ್ರ ಮಾಮ ಸಿ ಎಮ್ ಆದಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು ಅಂತಲೂ ಹಾಕಿದ್ರಿ. ಮತ್ತು ಪದೇ ಪದೇ ಅದೇ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾಯಿದ್ರಿ. ನಾನು ಹಾಕಿದ ಕಮೆಂಟ್ ಏನಂದರೆ, ಸರ್ ಒಳ್ಳೆಯದೇ ಆಗಿದೆಯಲ್ವಾ, ಅಷ್ಟಾದಮೇಲೆ ನೀವು ಮತ್ತೆ ಅವ್ರನ್ನ ಅದೇ ರೀತಿ ನೋಡೋದು ತಪ್ಪಲ್ವಾ, ಅದಕ್ಕೆ ನೀವೊಂದು ಕಂಗ್ರಾಟ್ಸ್ ಆದರೂ ಹೇಳಿ ಸರ್ ಅವ್ರ ಮಾವನಿಗೆ ಸಿ ಎಮ್ಗೆ. ನಮಗೂ ಎಲ್ಲರಿಗೂ ಒಳ್ಳೇದಾಗಿದೆಯಲ್ಲ, ನಮಗೂ ಅನ್ನೋದಕ್ಕಿಂತ ಸಮಾಜಕ್ಕೆ ಒಳ್ಳೇದಾಗಿದೆಯಲ್ಲ ಅಂಥೇಳಿ ನನ್ನ ಭಾವನೆ ಇಟ್ಕೊಂಡು, ಸರ್ ಒಳ್ಳೇದೇ ಆಯ್ತಲ್ಲ ಬ್ಯಾನ್ ಮಾಡಿದ್ದಕ್ಕೆ ಒಂದು ಕಂಗ್ರಾಟ್ಸ್ ಹೇಳಿ ಸರ್, ಅದ್ಬಿಟ್ಟು ನೀವು ಪದೇ ಪದೇ ವೀಡಿಯೋಸ್ನ ಅದೇ ರೀತಿಯಾಗಿ ಹಾಕಬಾರ್ದು ಅಂತ ಒಂದು ಸಜೆಸ್ಟ್ ಮಾಡಿದ್ದೆ. ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದ್ರೇನು ತಪ್ಪಾಗಿದ್ದರೆ ಕ್ಷಮಿಸಿ, ಬಟ್ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ನೋಡ, ಸಿ ಎಮ್ಗೆ ಕಂಗ್ರ್ಯಾಚುಲೇಷನ್ಸು, ಧನ್ಯವಾದಗಳು ಎಲ್ಲ ಹೇಳಿ ಆಯಿತು. ಆದರೆ ಈ ನಿರಂತರ ನಿತ್ಯ ಹೋರಾಟ ಎಲ್ಲಿಗೆ ನಿಲ್ಲುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಿದೀಯಾ? ಯಾಕಂದರೆ ನಿನ್ನ ಮನೇಲಿ ಬರೀ ಗಂಡಸರಿದ್ದಾರೆ ಅನಿಸುತ್ತೆ, ಹೆಣ್ಮಕ್ಳು ಇಲ್ಲ ಅನಿಸುತ್ತೆ. ಇದ್ದಿದ್ರೆ ನೀನು ಈ ರೀತಿ ಮಾತಾಡ್ತಿರ್ಲಿಲ್ಲ. ನಿಮ್ಮ ಮಗಳ ಹಣೆ ಮೇಲೆ ಚಪ್ಪಲಿ ಇಟ್ಟಿರಲಿಲ್ಲ ಅವರು, ನಿಮ್ಮ ಮಗಳನ್ನು ಆ ರೀತಿ ಅಸಭ್ಯವಾಗಿ ಚಿತ್ರಿಸಲಿಲ್ಲ. ಅವರ ತಪ್ಪು ಅವರಿಗೆ ಅರಿವಾಗೋವರೆಗೂ ಇವನ ಹೋರಾಟ ನಿಲ್ಲೋದಿಲ್ಲ, ಇವನ ಬಾಣಗಳು ನಿಲ್ಲೋದಿಲ್ಲ. ರಾವಣನ ಎಡೆಗೆ ಸೀತೆ ಸಿಗುವವರೆಗೂ ರಾಮ ಬಾಣ ಹೊಡೆಯುತ್ತಿದ್ದುದು ಮರೆತಿದ್ದೀಯನೋ ಕತ್ತೆ? ನೀನ್ಯಾವನೋ ಡಿಸೈಡ್ ಮಾಡೋದಕ್ಕೆ, ನಿನ್ನ ಮಗುಗೇನಾದರೂ ತೊಂದರೆ ಆಗಿದೆಯಾ? ಊರ ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ಅಹೋರಾತ್ರನ ಹೋರಾಟ, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ಅದಕ್ಕೆಲ್ಲ ಪಶ್ಚಾತ್ತಾಪ ಆಗೋವರೆಗೂ ಅಹೋರಾತ್ರನ ಹೋರಾಟ ನಿಲ್ಲದು. ನಿಮ್ಮಂತಹವರು ಅಹೋರಾತ್ರನಿಗೆ ಬೇಕಾಗಿಲ್ಲ. ಹೇಡಿತನದ ಹೆಗ್ಗುರುತು ನೀವು. ಒಗಲ್ಲೇ ಇವನು ಗೈಡ್ ಮಾಡ್ತಾನಂತೆ, ಇವನು ಹೇಳಿದ್ರೆ ನಿಲ್ಲಿಸ್ಬೇಕಂತೆ. ನೀನು ಹೇಳಿದ್ದಕ್ಕೆ ಶುರು ಮಾಡಿದ್ದೀನೇನೋ ನಾನು. ಥೂ, ನಿನ್ನ ಮಗಳು ಮನೆಯವ್ರಿಗೆ ಆಗಿದ್ರೆ ಆವಾಗ ನಿನಗೆ ಉರಿ ಗೊತ್ತಾಗೋದು. ನಿನಗಾಗಿಲ್ವಲ್ಲ, ಅದಕ್ಕೆ ಕಂಡು ಹೊರದು ನಿಲ್ಲಿಸ್ಬಿಡಿ ಸರ್, ಅನ್ಲಿ ಬಿಡಿ ಸರ್. ಅವರು ಏಯ್, ಅವನಲ್ಲಿ ಪಶ್ಚಾತ್ತಾಪ ಆಗಿದೆಯೇನೋ ಕಿಚ್ಚ ಸುದೀಪ್ನಲ್ಲಿ. ಪಶ್ಚಾತ್ತಾಪ ಆಗಿದ್ದಿದ್ರೆ ಅವನ ಬಾಲಗಳು, ಅವನು ಪ್ರತಿ ಹೆಣ್ಣು ತನ್ನ ಮಗಳ ವಯಸ್ಸಿನ ಹೆಣ್ಣು ಮಗುವನ್ನ ಫುಟ್ಬಾಲ್ ತರ ಚಿತ್ರಿಸಿದ್ರಲ್ಲೋ, ವಿಕೃತವಾಗಿ ಆಡಿದ್ರಲ್ಲೋ. ಓಕೆ, ಅವನು ಮಾಡಿಸಿಲ್ಲ ಅಂದ್ರೆ ಅವನ ಅಭಿಮಾನಿಗಳಿಗೆ ಬುದ್ಧಿ ಹೇಳ್ಬೇಕಾಯ್ತು, ಪಬ್ಲಿಕ್ ಅಲ್ಲಿ ಹೇಳಲಿಲ್ಲ, ಮನೆಗೆ ಬಿಟ್ಟು ರೌಡಿಸಂ ಮಾಡ್ದ. ಅವನಿಗೆ ಬುದ್ಧಿ ಕಲ್ಸೋದು ಬೇಡವೇನ್ರ? ಓಕೆ, ಸೀತೆ ನಿನ್ನಲ್ಲೇ ಇರಲಿ ರಾವಣ ಅಂತ ರಾಮನಿಗೆ ಬಾಣ ಬಿಡಬೇಡ ಅಂತ ಬುದ್ಧಿ ಹೇಳುವಂತಹ ವಿಕೃತ ನಿನ್ನಲ್ಲಿ ಹಾಕೋ ಬಂತು. ನಿನ್ಗೆ ಇಷ್ಟ ಇದ್ರೆ ಓದು, ಇಲ್ಲಾಂದ್ರೆ ಇಲ್ಲ, ಅದಕ್ಕೆ ನಿನ್ನ ಬ್ಲಾಕ್ ಮಾಡಿದ್ದು. ಇವಾಗ ಬಂದು ಬೇರೆ ಕೇಳೋದು ಅವಾಗಲ್ಲೇ ಥೂ. ಇಲ್ಲ, ಅವ್ರ ಹತ್ರ ನಾವು ನಮ್ಮ ತಂದೆಗೆ 5 ಜನ ಗಂಡ್ಮಕ್ಳು, 4 ಜನ ಹೆಣ್ಮಕ್ಳು. ಹೆಣ್ಮಕ್ಳ ಜೊತೆ ಹುಟ್ಟಿ ಬೆಳೆದಿರೋನೆ ನಾನು. ನಮ್ಮ ಮನೆಯಲ್ಲಿ 9 ಜನ ಮಕ್ಕಳಿಗೂ ಒಂದು ಹೆಣ್ಣು ಒಂದು ಗಂಡು, ನನಗೆ ಮಾತ್ರ ಒಂದೇ ಹೆಣ್ಮಗು. ಬಟ್ಟು ನಿಮ್ಮಂಥ ಮಹಾಜ್ಞಾನಿಗಳಲ್ಲಿ ಹತ್ರ ನಾನು ತಿಳಿದೋ ಅಥವಾ ತಿಳಿದೋ ಆ ರೀತಿ ಅನಿಸಿದ್ದನ್ನು ನೇರವಾಗಿ ಹೇಳಿದ್ದೀನಿ. ತಪ್ಪಾಗಿದ್ದೆ ನಂದು ಅಂತ ಅರ್ಥ ಆಗಿದೆ ನನಗೀಗ. ದಯವಿಟ್ಟು ಕ್ಷಮೆ ಇರಲಿ ಅವ್ರ ಹತ್ರ.